हाय फ्रेंड्स, आद्य स्वीट होम चैनल के एल्लरिगू आत्मीयवाद स्वागत। तुम्बा जनरिगे कूदलु उदुरुवुदु, तले उट्टु सीडु कूदलु हागू कूदलु बेगने बिळियागुवंतद्दु। इवागले नावु सण्ण मक्कळल्लि कूदलु बेग बिळियागुवुदन्नु काणबहुदागिदे। ई एल्ला समस्येगळिगे नानिवत्तु तोरिसुवंत एण्णे तुम्बाने तुम्बा सहायकवागलिदे। अदन्नु याव रीति माडुवुदु, अदक्के एनेल्ल बेकेंबुदन्नु नोडिकोंडु बरोण। तेंगिन एण्णे 350 ml, एरडु मध्यम गात्रद ईरुळ्ळि, ओंदु इडियष्टु गोरंटि सोप्पु अथवा मदरंगिय सोप्पु, एरडु चमच चावुडि अथवा टी उडि, ओंदु इडियष्टु करिबेवु, बिळि दासवाळ 3, 10 बिळि दासवाळद एले। ಈಗ ನಾನು ಒಂದು ಮಿಕ್ಸಿ ಜಾರ್ ಅನ್ನು ತೆಗೆದುಕೊಂಡು ಈ ಬಿಳಿ ದಾಸವಾಳ ಮತ್ತು ಬಿಳಿ ದಾಸವಾಳದ ಎಲೆ, ಕರಿಬೇವಿನ ಸೊಪ್ಪು, ನಂತರ ನಾನು ಇದಕ್ಕೆ ಮದರಂಗಿ ಸೊಪ್ಪು ಅಥವಾ ಗೋರಂಟಿಯ ಸೊಪ್ಪು, ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿಯನ್ನು ಹಾಕೊಳ್ಳುತ್ತಿದ್ದೇನೆ। ಇವಾಗ ನಾನು ಇದಕ್ಕೆ ಚಾವುಡಿ ಅಥವಾ ಟೀ ಉಡಿ ಅನ್ನು ಹೇಳ್ತೀವಿ ಅದನ್ನು ಹಾಕೊಳ್ಳುತ್ತೇನೆ। ಇವಾಗ ನಾನು ಇದನ್ನು ನೀರು ಹಾಕದೆ ರುಬ್ಕೊಳ್ಳುತ್ತೇನೆ। ರುಬ್ಕೊಳ್ಳುವಾಗ ಮಿಕ್ಸಿಯನ್ನು ಆಫ್ ಆನ್ ಮಾಡಿಯೇ ರುಬ್ಕೋಬೇಕು, ಇಲ್ಲದ್ರೆ ನಿಮಗೆ ರುಬ್ಲಿಕ್ಕೆ ಕಷ್ಟ ಆಗ್ತದೆ। ಅಗತ್ಯವೆನಿಸಿದರೆ ಮಾತ್ರ ನಾವು ಸ್ವಲ್ಪ ನೀರನ್ನು ಹಾಕೊಳ್ಳಬಹುದು। ನಾನು ಇಲ್ಲಿ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೇನೆ। ಜಾಸ್ತಿ ನೈಸ್ ಆಗಬೇಕಾಗಿಲ್ಲ, ಈ ತರ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು। ಇವಾಗ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ನೋಡಿ, ಆ ಪಾತ್ರೆಯನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳಬೇಕು। ಅದರಲ್ಲಿರುವಂತ ನೀರಿನಂಶ ಹೋಗುವವರೆಗೆ ಬಿಸಿ ಮಾಡಿದರೆ ಸಾಕು। ಇವಾಗ ನಾವು ಇದಕ್ಕೆ 3ರಿಂದ 4 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಳ್ಳೋಣ। ಎಣ್ಣೆ ಬಿಸಿಯಾದಾಗ ರುಬ್ಬಿರುವಂತ ಮಿಶ್ರಣವನ್ನು ಹಾಕೊಳ್ಳೋಣ। ಇದರಲ್ಲಿ ಇರುವಂತ ನೀರಿನಂಶ ಹೋಗುವವರೆಗೂ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡಿದರೆ ಸಾಕು। ನಾವು ಡೈರೆಕ್ಟ್ ಆಗಿ ಎಣ್ಣೆಗೆ ಹಾಕೊಳ್ಳಬಹುದು, ಆ ತರ ಮಾಡೋದ್ರಿಂದ ನಾವು ಎಣ್ಣೆ ಬಿಸಿಯಾದಾಗ ಇದರಲ್ಲಿ ಇರುವಂತ ನೀರಿನಂಶ ಎಲ್ಲ ಪಟ್ಪಡ ಅಂತ ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆವಾಗ ಅರ್ಧ ಎಣ್ಣೆ ಕೆಳಗಡೆ ಬಿದ್ದು ಹೋಗ್ತದೆ। ಅದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇದ್ದೇನೆ। ಇದರಲ್ಲಿ ಹಾಕಿರುವಂತ ಪ್ರತಿಯೊಂದು ವಸ್ತುವು ಕೂಡ ಕೂದಲಿನ ಬೆಳವಣಿಗೆಗೆ ಮತ್ತು ಕೂದಲು ಕಪ್ಪಾಗಿಸಲು ತುಂಬಾ ಸಹಾಯಕವಾಗಿದೆ। ಈಗ ಇದರಲ್ಲಿ ಇರುವಂತ ನೀರಿನಂಶ ಡ್ರೈ ಆಗಿದೆ, ಈಗ ನಾನು ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳುತ್ತೇನೆ। ಈಗ ನಾನು 250 ml ನಷ್ಟು ಎಣ್ಣೆಯನ್ನು ಹಾಕೊಳ್ಳುತ್ತೇನೆ। ಇವಾಗ ಇದನ್ನು ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಎಣ್ಣೆಯ ಜೊತೆ। ಈಗ ನಾನು ಇದಕ್ಕೆ ಮತ್ತೆ 100 ml ನಷ್ಟು ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು। ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಬೇಕು। ಮಧ್ಯೆ ಮಧ್ಯೆ ನಾವು ಸ್ಪೂನಲ್ಲಿ ಈ ಥರ ಕೈಯಾಡಿಸ್ಬೇಕು। ಎಣ್ಣೆಯನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು, ಅರ್ಧಂಬರ್ಧ ಬಿಸಿ ಮಾಡೋದ್ರಿಂದ ಎಣ್ಣೆ ಬೇಗನೆ ಕೆಟ್ಟೋಗ್ತದೆ, ಚೆನ್ನಾಗಿ ಕುದೀತಾ ಇದೆ। ಇದರಲ್ಲಿ ರುಬ್ಬಿ ಹಾಕಿರುವಂಥ ಮಿಶ್ರಣ ಎಲ್ಲವೂ ಗ್ರೀನ್ ಕಲರಿಂದ ಈ ಥರ ಬ್ರೌನ್ ಕಲರ್ಗೆ ಬದಲಾಗಬೇಕು, ಆವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ। ಇವಾಗ ನೋಡಿದು ಬ್ರೌನ್ ಕಲರ್ ಬಂದಿದೆ, ಈಗ ನಾವು ಗ್ಯಾಸನ್ನು ಆಫ್ ಮಾಡಿಬಿಡೋಣ। ಇವಾಗ ನಾವು ಒಂದು ಸ್ಟೈನರ್ನ ಸಹಾಯದಿಂದ ಬಿಸಿ ಇರುವಾಗಲೇ ಇದನ್ನು ಸೋಸ್ಕೋಬೇಕು, ನಂತರ ನಾವು ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಈ ಥರ ಪ್ರೆಸ್ ಮಾಡಬೇಕು, ಆವಾಗ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದು ಕೆಳಗಡೆ ಇಳಿದು ಹೋಗ್ತದೆ। ನಾವು ಯಾವುದೇ ಆಯುರ್ವೇದಿಕ್ ಅಂಗಡಿಗಳಲ್ಲಿ ತಲೆಗೆ ಹಚ್ಚುವಂಥ ಎಣ್ಣೆಯನ್ನು ತೆಗೆದುಕೊಂಡ್ರೆ ಅದರ ಕಲರ್ ಈ ರೀತಿ ಇರ್ತದೆ, ಯಾಕೆಂದರೆ ಅದು ಕೆಡಬಾರ್ದು ಅಂತೇಳಿ ಅದನ್ನು ಚೆನ್ನಾಗಿ ಕಾಯಿಸಿರ್ತಾರೆ। ಈಗ ಎಣ್ಣೆ ಅಂತೂ ರೆಡಿಯಾಗಿದೆ, ಇದನ್ನು ನೀರಿನಂಶ ಇಲ್ಲದಂಥ ಒಂದು ಬಾಟಲಿಯಲ್ಲಿ ತುಂಬಿಸಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಅವಾಗ ಎಷ್ಟು ದಿನ ಬೇಕಾದರೂ ಇದನ್ನು ಬಳಸ್ಕೋಬೋದು। ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿಯಾಗಿ ಕಡಿಮೆ ವಸ್ತುವನ್ನು ಬಳಸಿಕೊಂಡು ಎಣ್ಣೆಯನ್ನು ನಾವು ತಯಾರು ಮಾಡಿದ್ದೀವಿ ಎಂಬುದನ್ನು। ಈ ಎಣ್ಣೆಯನ್ನು ಪ್ರತಿದಿನ ಅಥವಾ ವಾರದಲ್ಲಿ 2-3 ಸಲ ಕೂದಲಿಗೆ ಹಚ್ಚಿಕೊಂಡು 2 ಗಂಟೆ ಬಿಟ್ಟು ಸ್ನಾನ ಮಾಡಿಕೊಳ್ಬೇಕು। ಬರೀ ಕೂದಲಿಗೆ ಎಣ್ಣೆ ಹಚ್ಚಿಕೊಂಡುವುದು ಮಾತ್ರವಲ್ಲ, ಕೂದಲನ್ನು ಪದ್ರ ಪದ್ರವಾಗಿ ತೆಗೆದುಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು, ಆವಾಗ ಮಾತ್ರ ಇವು ನೀವು ಉತ್ತಮವಾದಂಥ ಫಲಿತಾಂಶವನ್ನು ಪಡೆಯಲು ಸಾಧ್ಯ। ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ। ಇಷ್ಟ ಆಗಿದ್ರೆ ಆಗಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ, ಇದೇ ಥರ ನನಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೇನೆ। ಅಲ್ಲಿವರೆಗೂ ಧನ್ಯವಾದಗಳು।